गाइस वेलकम टू अपूर्वाड़ी मन इवत्तु हेल्क रेसिपी पनीर बुर्जी तुम्बा सिंपल रेसिपी चपाती के तुम्बा वाले कॉम्बिनेशन सो ई रेसिपी हेगे माड्कोळ्ळोदु नोड़ोण बनी मोदलु ओंदु बांडलेगे नानु 2 टेबल स्पून अष्टु एण्णे हाकोंडिदीनि अदक्के 1 इंचु ತುರ್ದಿದ್ದ ಶುಂಠಿ ಹಾಕೋತಾ ಇದ್ದೀನಿ ಶುಂಠಿನ ಒಂದು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿನ ತುಂಬ ಬೇಯಿಸೋದು ಬೇಡ ಸ್ವಲ್ಪ ಅದು ಮೆತ್ತಗಾಗಬೇಕಷ್ಟೇ ಮೆತ್ತಗಾದ್ಮೇಲೆ ಇದಕ್ಕೆ ಒಂದು ಟೀಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದು ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಸ್ವಲ್ಪ ಈರುಳ್ಳಿ ಮೆತ್ತಗಾಗಿಬಿಟ್ಟು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಈ ತರ ಎಣ್ಣೆ ಬಿಟ್ಕೊಂಡ ಮೇಲೆ ಇದಕ್ಕೆ ನಾನು ಒಂದು ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೋತಾ ಇದೀನಿ ನೆಕ್ಸ್ಟ್ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾದ ಮೇಲೆ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಅರಿಶಿನದ ಪುಡಿ 1 ಟೀಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿ ಮತ್ತೆ 1 ಟೀಸ್ಪೂನ್ ಅಷ್ಟು ಗರಂ ಮಸಾಲಾ ಪುಡಿ ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ ಖಾರದ ಪುಡಿ ಮುಂಚೆ ಏನಕ್ಕೆ ಹಾಕ್ತೀವಿ ಅಂದ್ರೆ ಕಲರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಎಣ್ಣೆ ಜೊತೆ ಖಾರದ ಪುಡಿ ಮಿಕ್ಸ್ ಆದ್ರೆ ಒಳ್ಳೆ ಕಲರ್ ಬರುತ್ತೆ ಇದೆಲ್ಲ ಹಾಕಿಬಿಟ್ಟು ಇದು ಒಂದು 2 ನಿಮಿಷ ಸೈಡ್ ಅಲ್ಲಿ ಎಣ್ಣೆ ಬಿಟ್ಕೊಂಡ ಮೇಲೆ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಇದಕ್ಕೆ ನಾನು ಇವಾಗ 250 ಗ್ರಾಂ ಅಷ್ಟು ಪನ್ನೀರ್ನ ತುರಿದ್ಬಿಟ್ಟು ತಗೊಂಡಿದ್ದೀನಿ ತುರಿದ್ಬಿಟ್ಟು ಬೇಡ ಅಂತಂದ್ರೆ ನೀವು ಹಾಗೆ ಕೈಯಲ್ಲಿ ಪುಡಿ ಮಾಡಿಬಿಟ್ಟು ಕೂಡ ಹಾಕೋಬಹುದು ಸೋ ನಾನು ತುರಿದ್ಬಿಟ್ಟು ತಗೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಮಿಕ್ಸ್ ಆದ್ಮೇಲೆ ಇದಕ್ಕೆ ದೊಡ್ಡ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಗ್ಯಾಸ್ ಫ್ಲೇಮ್ ನ ನೀವು ಲೋ ನಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು 5 ನಿಮಿಷ ಬೇಯಿಸ್ಕೊಳ್ಳಿ 5 ನಿಮಿಷ ಆದ್ಮೇಲೆ ನೋಡಿ ಈ ತರ ಎಣ್ಣೆ ಬಿಟ್ಕೊಂಡಿರುತ್ತಲ್ಲ ಅವಾಗ ಇದು ನೀಟಾಗಿ ಕುಕ್ ಆಗಿದೆ ಅಂತ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದ ಸತಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಇದನ್ನ ಚಪಾತಿ ಜೊತೆ ಸರ್ವ್ ಮಾಡಿ ರೆಸಿಪಿ ತುಂಬಾ ಸಿಂಪಲ್ ಆಗಿರುತ್ತೆ ಟೇಸ್ಟಿ ಮತ್ತೆ ಹೆಲ್ದಿ ರೆಸಿಪಿ ಸೋ ಇವತ್ತು ನಾನು ಮಾಡಿದ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ